ಅಪ್ಲಿಕೇಶನ್ ನೆಕ್ಸ್ಟ್ ಹಾಕಿದ್ದು ಅಪ್ಲಿಕೇಶನ್ ಆಫ್ ಕಾಂಪ್ಲಿಮೆಂಟ್ ನಂಬರ್. ಅಪ್ಲಿಕೇಶನ್ ಆಫ್ ಕಾಂಪ್ಲಿಮೆಂಟ್ ನಂಬರ್ ಅಂದ್ರೆ ಕಾಂಪ್ಲಿಮೆಂಟ್ ನಂಬರ್ಸ್ ನೋಡಿದ್ರಲ್ಲ ಕ್ಲಾಸ್ ಅಲ್ಲಿ, ಒನ್ಸ್ ಕಾಂಪ್ಲಿಮೆಂಟ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್. ಕ್ಲಾಸ್ ಹೋಗಿ ನೋಡ್ರಿ, ಒನ್ಸ್ ಕಾಂಪ್ಲಿಮೆಂಟ್ ಹೇಗೆ ತೆಗಿಬೇಕು, ಟೂಸ್ ಕಾಂಪ್ಲಿಮೆಂಟ್ ಹೇಗೆ ತೆಗಿಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡಿದೀವಿ. ಅದರದ್ದು ಅಪ್ಲಿಕೇಶನ್ ಏನು, ಒನ್ಸ್ ಕಾಂಪ್ಲಿಮೆಂಟ್ ಟೂಸ್ ಕಾಂಪ್ಲಿಮೆಂಟ್ ತೆಗೆದು ಏನ್ ಮಾಡಬೇಕು ಅದರ ಅಪ್ಲಿಕೇಶನ್ ನ ಈ ಕ್ಲಾಸ್ ಅಲ್ಲಿ ಕಲಿಯೋಣ. ಸಬ್ಸ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್. ಒನ್ಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡೋದು. ಸಬ್ಸ್ಟ್ರಾಕ್ಷನ್ ಯೂಸಿಂಗ್ ಒನ್ಸ್ ಕಾಂಪ್ಲಿಮೆಂಟ್, ಒನ್ಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿ ಸಬ್ಸ್ಟ್ರಾಕ್ಷನ್ ಹೇಗೆ ಮಾಡೋದು ಅನ್ನೋದನ್ನ ಕಲಿಯೋಣ. ಇದಕ್ಕೆ ಪ್ರೊಸೀಜರ್ ಇದೆ. ಸಬ್ಸ್ಟ್ರಾಕ್ಟ್ ಮಾಡೋಕೆ ಮೈನ್ಯೂಎಂಡ್ ಸಬ್ಸ್ಟ್ರಾಹೆಂಡ್ ಡಿಫ್ರೆನ್ಸ್, ಆನ್ಸರ್ ಈಸ್ ಡಿಫ್ರೆನ್ಸ್ ಈ ರೀತಿ ಬರುತ್ತೆ. ಮೈನ್ಯೂಎಂಡ್ ಅಂದ್ರೆ ಮೇಲೆ ಡಿಜಿಟ್, ಸಬ್ಸ್ಟ್ರಾಹೆಂಡ್ ಅಂದ್ರೆ ಕೆಳಗಡೆ ಡಿಜಿಟ್. ಮೈನ್ಯೂಎಂಡ್ ಈಸ್ ಗ್ರೇಟರ್ ದ್ಯಾನ್ ಸಬ್ಸ್ಟ್ರಾಹೆಂಡ್ ಆಗಿದ್ರೆ ಒಂದು ಪ್ರೊಸೀಜರ್. ಪ್ರೊಸೀಜರ್ ಏನಂತಂದ್ರೆ ಟೇಕ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಸಬ್ಸ್ಟ್ರಾಹೆಂಡ್, ಸಬ್ಸ್ಟ್ರಾಹೆಂಡ್ದು ಒನ್ಸ್ ಕಾಂಪ್ಲಿಮೆಂಟ್ ತಗೊಳ್ಳಿ, ಆ್ಯಡ್ ಮೈನ್ಯೂಎಂಡ್ ಅಂಡ್ ಸಬ್ಸ್ಟ್ರಾಹೆಂಡ್. ಒನ್ಸ್ ಕಾಂಪ್ಲಿಮೆಂಟ್ ತೆಗೆದಿರ ಸಬ್ಸ್ಟ್ರಾಹೆಂಡ್, ಒನ್ಸ್ ಕಾಂಪ್ಲಿಮೆಂಟ್ ತೆಗೆದಿರ್ತಿರಲ್ಲ ಸಬ್ಸ್ಟ್ರಾಹೆಂಡ್ದು, ಅದ್ರ ಜೊತೆ ಮೈನ್ಯೂಎಂಡ್ನ ಆ್ಯಡ್ ಮಾಡ್ರಿ, ಡಿಜಿಟ್ಸ್ನ ಆ್ಯಡ್ ಮಾಡ್ರಿ. ಥರ್ಡ್, ಕ್ಯಾರಿ ಜನರೇಟೆಡ್, ಕ್ಯಾರಿ ಜನರೇಟ್ ಆಗಿರುತ್ತೆ, ಕ್ಯಾರಿ ತಗೊಂಬಂದು ಆನ್ಸರ್ಗೆ ಕೂಡ್ರಿ, ಆ್ಯಡ್ ಕ್ಯಾರಿ ಟು ದಿ ಆನ್ಸರ್. ಆನ್ಸರ್ ಬಂದಿರುತ್ತಲ್ಲ ಅದಕ್ಕೆ ಕ್ಯಾರಿನ ಆ್ಯಡ್ ಮಾಡ್ರಿ, ಅವಾಗ ನಿಮಗೆ ರಿಸಲ್ಟ್ ಬರುತ್ತೆ. ಎಕ್ಸಾಂಪಲ್ ತಗೊಂಡು ಇದನ್ನ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್ 110010 - 101101. ಮೈನ್ಯೂಎಂಡ್ ಇದು, ಇದು ಸಬ್ಸ್ಟ್ರಾಹೆಂಡ್. ಮೈನ್ಯೂಎಂಡ್ ಗ್ರೇಟರ್ ಇದೆ ಸಬ್ಸ್ಟ್ರಾಹೆಂಡ್ಗೆನ, ಅದನ್ನ ನೋಡ್ಬೇಕು ನಾವು. ಇದು ಗ್ರೇಟರ್ ಇದೆ, ಹೆಂಗ್ ಹೇಳ್ತೀವಿ ಗ್ರೇಟರ್ ಅಂತಂದ್ರೆ ಇದು 0 1 0, ಇದು 1, 2 to the power 0 ಅಂದ್ರೆ 1, 2 to the power 1 ಅಂದ್ರೆ 2, 2 to the power 3 ಅಂದ್ರೆ 4, 2 to the power 1 ಅಂದ್ರೆ 2, 2 to the power 2 ಅಂದ್ರೆ 4, 2 to the power 3 ಅಂದ್ರೆ 8, 2 to the power 4 ಅಂದ್ರೆ 16, 2 to the power 5 ಅಂದ್ರೆ 32. 32 into 1 = 32 +16 + 0 + 0 + 2 + 0 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 2 + 2 = 4 + 6 = 0 ಒಂದ್ ದಸಗ, 3 + 1 = 4 + 1 = 5 = 50. ಇದು 50 decimal ಅಲ್ಲಿ. ಇದನ್ನ ನೋಡ್ರಿ, 2 to the power 0 ಅಂದ್ರೆ 1, 2 to the power 1 ಅಂದ್ರೆ 2, 2 to the power 2 ಅಂದ್ರೆ 4, 2 to the power 3 ಅಂದ್ರೆ 8, 2 to the power 4 ಅಂದ್ರೆ 16, 2 to the power 5 ಅಂದ್ರೆ 32. 32 + 0 + 8 + 4 + 0 + 1 ಎಷ್ಟಾಯ್ತು? 32 + 8 = 40 + 44 = 45 ವಿಚ್ ಇಸ್ ಗ್ರೇಟರ್, 50 is greater or 45 is greater? 50 ದೊಡ್ಡದು, 45 ದೊಡ್ಡದು, 50 ದೊಡ್ಡದು. ಸೊ ಮೈನ್ಯೂಎಂಡ್ ಈಸ್ ಗ್ರೇಟರ್ ದನ್ ಸಬ್ಸ್ಟ್ರಾಹೆಂಡ್. ಕೊಟ್ಟಿರೋ ಡಿಜಿಟ್ ಗಳನ್ನ ನೀವು, ಬೈನರಿ ಡಿಜಿಟ್ ಗಳನ್ನ, ಅದು ಯಾವ್ದು ಗ್ರೇಟರ್ ಇದೆ, ಮೈನ್ಯೂಎಂಡ್ ಗ್ರೇಟರ್ ಇದೆನಾ ಸಬ್ಸ್ಟ್ರಾಹೆಂಡ್ ಗ್ರೇಟರ್ ಇದೆನಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ಮೇಲೆ ಅದನ್ನ ಹೆಂಗ್ ಚೆಕ್ ಮಾಡ್ತೀರಾ? ಡೆಸಿಮಲ್ಗೆ ಕನ್ವರ್ಟ್ ಮಾಡಿ, ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ನೋಡ್ತೀರಾ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಬೈನರಿಯಲ್ಲಿ ನಮಗೆ ಗೊತ್ತಾಗಲ್ಲ ನೋಡಿದ ಕೂಡಲೇನೆ, ಹಂಗಾಗಿ ಡೆಸಿಮಲ್ ಕನ್ವರ್ಟ್ ಮಾಡಿ ನೋಡ್ರಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈಡ್, ಅವಾಗ ಈ ರೂಲ್ಸ್ ಅಪ್ಲೈ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಸಬ್ಸ್ಟ್ರಾಹೆಂಡ್, ಸಬ್ಸ್ಟ್ರಾಹೆಂಡ್ ಒನ್ಸ್ ಕಾಂಪ್ಲಿಮೆಂಟ್ ತೆಗಿ. ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ 1 = 0 0 = 1 1 = 0 1 = 0 0 = 1 1 = 0 ತೆಗದ್ಮೇಲೆ, ಒನ್ಸ್ ಕಾಂಪ್ಲಿಮೆಂಟ್ ಸಬ್ಸ್ಟ್ರಾಹೆಂಡ್ ತೆಗೆದ್ಮೇಲೆ ಆ್ಯಡ್ ಮಾಡಬೇಕು ಮೈನ್ಯೂಎಂಡ್ಗೆ. ಆ ಒನ್ಸ್ ಕಾಂಪ್ಲಿಮೆಂಟ್ ತೆಗೆದಿರೋದನ್ನ ಮೈನ್ಯೂಎಂಡ್ಗೆ ಆ್ಯಡ್ ಮಾಡಬೇಕು. ಮೈನ್ಯೂಎಂಡ್ ಬಂದ್ಬಿಟ್ಟು 1 1 0 0 1 0 ಆ್ಯಡ್ ಮಾಡಿದ್ರೆ 0 0 1 1 0 0 1 1 0 1 ಕ್ಯಾರಿ ಈಸ್ ಜನರೇಟೆಡ್. ಕ್ಯಾರಿ ಜನರೇಟ್ ಆದ್ರೆ ಕ್ಯಾರಿ ತಗೊಂಬಂದು ಕೆಳಗಡೆ ಕೂಡ್ರಿ, 1 0 1 0 0 0 ಬ್ಯಾಕ್. ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ರಿ, ಆನ್ಸರ್ ನೋಟ್ ಮಾಡ್ರಿ ಪಾಸಿಟಿವ್, ಯಾಕಂದ್ರೆ ಮೈನ್ಯೂಎಂಡ್ ದೊಡ್ಡದು ಸಬ್ಸ್ಟ್ರಾಹೆಂಡ್ ಚಿಕ್ಕದು. ಸೊ ಆನ್ಸರ್ ಬಂದಿರೋದು ಪಾಸಿಟಿವ್ ವ್ಯಾಲ್ಯೂ, ಮತ್ತೆ ಆನ್ಸರ್ ಬಂದಿರೋದು ಕರೆಕ್ಟ್ ಆಗಿ ತಪ್ಪ ನೋಡೋದಕ್ಕೆ ಬ್ಯಾಕ್ ಡೆಸಿಮಲ್ ಕನ್ವರ್ಟ್ ಮಾಡ್ರಿ. 101 ಅಂತಂದ್ರೆ 5, 50 - 45 = 5, ಆನ್ಸರ್ ಇಸ್ ಕರೆಕ್ಟ್.
ದಿಸ್ ಇಸ್ ದ ಪ್ರೊಸೀಜರ್, ಇದು ಅಪ್ಲಿಕೇಶನ್. ಇಲ್ಲಿ ನಾವು ಕಳಿತಾ ಇದೀವ, ಕಳಿತಾ ಇಲ್ಲ, ಕೂಡ್ತಾ ಇರೋದು. ಬಟ್ ಆನ್ಸರ್ ಬರ್ತಾ ಇರೋದು ಕಳೆದಿರೋ ಆನ್ಸರ್ ಬರ್ತಾ ಇದೆ. 50 45 ಹೋದ್ರೆ 5 ಅಂತ ಬರ್ತಾ ಇದೆ. ಅದೇ ಇದ್ರದ್ದು ಅಪ್ಲಿಕೇಶನ್. ಕಂಪ್ಯೂಟರ್ ಒಳಗಡೆ ಪ್ರೊಸೆಸರ್ ಅಲ್ಲಿ ಓನ್ಲಿ ಅರ್ಥಮೆಟಿಕ್ ಸರ್ಕ್ಯೂಟ್ ಯೂಸ್ ಮಾಡಿ, ಅಡಿಷನ್ ಸರ್ಕ್ಯೂಟ್ ಯೂಸ್ ಮಾಡಿ ಅಡಿಷನ್ ಆಪರೇಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಆಪರೇಷನ್ ಎರಡೂ ಪರ್ಫಾರ್ಮ್ ಮಾಡಕ್ಕೆ ಅಡಿಷನ್ ಸರ್ಕ್ಯೂಟ್ ಅಲ್ಲೇ ನಾವು ಇದನ್ನ ಯೂಸ್ ಮಾಡ್ತೀವಿ. ಒಂದೇ ಸರ್ಕ್ಯೂಟ್ ಯೂಸ್ ಮಾಡಿ, ಆಡರ್ ಸರ್ಕ್ಯೂಟ್ ಒಂದನ್ನೇ ಯೂಸ್ ಮಾಡಿ ನಾವು ಕಳೆಯ ಆನ್ಸರ್ನು ತೆಗಿತೀವಿ, ಕೂಡ ಆನ್ಸರ್ನು ತೆಗಿತೀವಿ. ಕೂಡ ಆನ್ಸರ್ನ ಮಾಮೂಲಾಗಿ ಆರ್ಡರ್ ಸರ್ಕ್ಯೂಟ್ ಯೂಸ್ ಮಾಡಿ ಆಡ್ ಮಾಡಿ ಕೂಡ ಆನ್ಸರ್ ಕೊಡುತ್ತೆ. ಕಳೆಯ ಆನ್ಸರ್ನ ಈ ರೀತಿ ಪ್ರೊಸೀಜರ್ ಯೂಸ್ ಮಾಡಿ ಅದು ಕಳಿಲಾರ್ದಂಗೆ ಕೂಡಿ ಕಳೆದಿರೋ ಆನ್ಸರ್ನ ಕೊಡುತ್ತೆ. ಅದೇ ಇದ್ರದ್ದು ಅಪ್ಲಿಕೇಶನ್ ಆಫ್ ಕಾಂಪ್ಲಿಮೆಂಟ್ ನಂಬರ್ಸ್. ಕಾಂಪ್ಲಿಮೆಂಟ್ ನಂಬರ್ ಅದೇ ಅಪ್ಲಿಕೇಶನ್. ಕಂಪ್ಯೂಟರ್ ಡೀಲ್ಸ್ ವಿತ್ ಡಿಜಿಟ್ಸ್, ಬೈನರಿ, ಇದರಿಂದ ಮಾಡಿ ಅದು ಆನ್ಸರ್ ಕೊಡುತ್ತೆ. ಆಮೇಲೆ ರಿಟರ್ನ್ ಕನ್ವರ್ಟ್ ಮಾಡಿ ಆನ್ಸರ್ ನಿಮಗೆ ಕೊಡುತ್ತೆ. ನೆಕ್ಸ್ಟ್ ಮೈನು ಎಂಡ್